ವಿಧಾನಸಭೆ ಚುನಾವಣೆ ಫೀವರ್ ಹೆಚ್ಚಾಗಿದೆ. ಅಭ್ಯರ್ಥಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮತಯಾಚನೆ ಮಾಡುತ್ತಿದ್ದಾರೆ. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಸ್ವಾಭಿಮಾನವೇ ಸದ್ದು ಮಾಡುತ್ತಿದೆ. ಟಿಕೆಟ್ ನೀಡದ ಬಿಜೆಪಿ ವಿರುದ್ಧ ಹೂಡಿ ವಿಜಯಕುಮಾರ್ ಅಖಾಡಕ್ಕಿಳಿದಿದ್ದಾರೆ. ಬಿಜೆಪಿ ವಿರುದ್ಧ ಹೂಡಿ ವಿಜಯಕುಮಾರ್ ಬಂಡಾಯ ಸ್ಪರ್ಧೆ. ಮನೆ ಮನೆಗೆ ತೆರಳಿ ಮತಯಾಚಿಸಿದ ಪಕ್ಷೇತರ ಅಭ್ಯರ್ಥಿ. ರಾಜ್ಯದಲ್ಲಿ ಚುನಾವಣಾ ಕಣ ರಂಗೇರಿದೆ. ಅಖಾಡದಲ್ಲಿ ಅಭ್ಯರ್ಥಿಗಳು ಮತ ಶಿಕಾರಿ ನಡೆಸುತ್ತಿದ್ದಾರೆ. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಸ್ವಾಭಿಮಾನವೇ ಸದ್ದು ಮಾಡುತ್ತಿದೆ. ಟಿಕೆಟ್ ನೀಡದ ಬಿಜೆಪಿ ವಿರುದ್ಧ ಹೂಡಿ ವಿಜಯಕುಮಾರ್ ಅಖಾಡಕ್ಕಿಳಿದಿದ್ದಾರೆ. ಆಡಳಿತ ಪಕ್ಷ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಹೂಡಿ ವಿಜಯಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಾರೆ. ಕಮಲದ ವಿರುದ್ಧ ಕ್ಷೇತ್ರದುದ್ದಕ್ಕೂ ಪ್ರಚಾರ ಮಾಡುತ್ತಿದ್ದಾರೆ. ತರಬಹಳ್ಳಿ, ಮಾದಮಂಗಲ, ಡಿಎನ್ ದೊಡ್ಡಿ, ಬೆನ್ನಘಟ್ಟ, ದೊಡ್ಡಹಳ್ಳಿ ಸೇರಿದಂತೆ ಹಲವು ಊರುಗಳಲ್ಲಿ ಹೂಡಿ ವಿಜಯಕುಮಾರ್ ಪ್ರಚಾರ ನಡೆಸಿದರು. ಹಳ್ಳಿಯ ಮನೆ ಮನೆಗೆ ತೆರಳಿ ಸ್ವಾಭಿಮಾನಕ್ಕೆ ಆದ ಅನ್ಯಾಯವನ್ನು ಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ನ್ಯಾಯ ಕೊಡಿಸಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು. ಖಂಡಿತವಾಗಿ ಇವತ್ತು ನಮ್ಮ ಮಾಲೂರು ತಾಲೂಕಿನ ಜನ ಈ ಒಂದು ಸ್ವಾಭಿಮಾನವನ್ನು ಎತ್ತಿಡಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇವತ್ತು ನಮಗೆ ಏನು ಅನ್ಯಾಯ ಆಗಿದೆಯೋ ಅದನ್ನು ಅವರ ಒಂದು ನಮಗಾಗಿರೋಂಥ ಅನ್ಯಾಯ ಅವ್ರ ಮಗನಿಗೆ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಪಕ್ಷಾತೀತವಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಬೆಂಬಲ ಕೊಡ್ತಾರೋದು ನಿಜಕ್ಕೂ ನನಗೆ ಒಂದು ನಾನು ಮಾಡಿರೋಂಥ 4 ವರ್ಷದ ಸೇವೆ ನನಗೆ ಫಲ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ ಸರ್. ಹಳ್ಳಿ ಹಳ್ಳಿಗೆ ತೆರಳಿದ ವಿಜಯಕುಮಾರ್ ಅವರನ್ನು ಆರತಿ ಬೆಳಗಿ ಹೂಮಾಲೆ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಿದರು. ಅಲ್ಲದೆ ಪ್ರಚಂಡ ಗೆಲುವು ಸಾಧಿಸುವ ವಿಶ್ವಾಸ ಜನರು ವ್ಯಕ್ತಪಡಿಸಿದರು. ರಾಮ್ಪುರ ಪಂಚಾಯಿತಿಯಲ್ಲಿ ಬಿಜೆಪಿಗೆ ರಾಜೀನಾಮೆ ನೀಡಿ ಹೂಡಿ ವಿಜಯಕುಮಾರ್ ಪಕ್ಷಕ್ಕೆ ನೂರಾರು ಸಂಖ್ಯೆಯಲ್ಲಿ ಜನರು ಸೇರ್ಪಡೆಯಾದರು. ಕೋವಿಡ್ ಟೈಮ್ನಲ್ಲಿ ಅದೆಷ್ಟು ಸಹಾಯ ಮಾಡಿದ್ದಾರೆ ಅಂತಂದರೆ ಎಲ್ಲ ಊರುಗಳಿಗೂ 365 ಹಳ್ಳಿಗೂ ಸ್ಯಾನಿಟೈಸರ್ ಮಾಡಿಸಿದ್ದಾರೆ, ಮಾಸ್ಕ್ಗಳು ಕೊಟ್ಟಿದ್ದಾರೆ, ಊಟದ ವ್ಯವಸ್ಥೆ ವೃದ್ಧರಿಗೆ ಅಂತ ಇಂಥವ್ರಿಗೆ ಊಟದ ವ್ಯವಸ್ಥೆ ಇದ್ದಾಗ ಊಟದ ವ್ಯವಸ್ಥೆ ಮಾಡಿದ್ದಾರೆ, ಕಿಟ್ಗಳು ಕೊಟ್ಟಿದ್ದಾರೆ. ಯಾರಾದರೂ ಒಂದು ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಯಾರಾದರೂ ಅವ್ರ ಮನೆ ಹತ್ರ ಹೋದಾಗ ಬರೀ ಕೈನಲ್ಲಿ ಕಳಿಸಿರೋ ನಿದರ್ಶನನೇ ನಾವು ನೋಡಲಿಲ್ಲ. ಮಾಲೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿರುವ ಹೂಡಿ ವಿಜಯಕುಮಾರ್ ಅವರಿಗೆ ನಾಳೆ ಚುನಾವಣೆ ಆಯೋಗದಿಂದ ಚಿಹ್ನೆ ದೊರೆಯುವ ಸಾಧ್ಯತೆ ಇದೆ. ಇದರ ನಡುವೆ ಕ್ಷೇತ್ರದ ಮನೆ ಮನೆಗೆ ತೆರಳಿ ಹೂಡಿ ವಿಜಯಕುಮಾರ್ ಮತಯಾಚನೆ ಮಾಡುತ್ತಿದ್ದಾರೆ. ಮೆಟ್ರೋ ಬ್ಯೂರೋ, ಬಿಟಿವಿ ನ್ಯೂಸ್, ಬೆಂಗಳೂರು.